ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಲಕ್ಷ್ಮೀ ಕುಬೇರ ಯಂತ್ರವನ್ನು ಯಾವ ರೀತಿ ನಾವು ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ನಾನು ಒಂದು ಏನಂತಾರೆ ಈ ಪ್ಲವಿಡ್ ಶೀಟನ್ನು ತೊಗೊಂಡ್ಬಿಟ್ಟು ಅದಕ್ಕೋಸ್ಕರ ಸಪ್ರೇಟ್ ಈ ಒಂದು ಶೀಟನ್ನು ನಾನು ಇಟ್ಟಿದ್ದೀನಿ ಅಲ್ಲಿಗೆನ ಅಥವಾ ಮಣೇನೋ ಬೇಕಾದ್ರೂ ತೊಗೋಬೋದು ನೀವು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅರಿಶಿಣ ಹಾಕಿಬಿಟ್ಟು ಅದನ್ನು ತೊಳೆದುಬಿಟ್ಟು ನೋಡಿ ನಾನು ಈ ರೀತಿಯಾಗಿ ಬಾಕ್ಸ್ ಥರನ ನಾನು ಅಕ್ಕಿ ಇಟ್ಟು ಒಂದು ಸ್ವಲ್ಪ ರಂಗೋಲಿ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಾನು ಈ ರೀತಿಯಾಗಿ ಬಾಕ್ಸ್ಗಳನ್ನ ಹಾಕೋಬೇಕು ಒಂಬತ್ತು ಅಕ್ಕಿ ಹಿಟ್ಟಲ್ಲೇ ಹಾಕಬೇಕು ಫ್ರೆಂಡ್ಸ್ ಈ ಒಂದು ರಂಗೋಲಿಯನ್ನು ಅಕ್ಕಿ ಹಿಟ್ಟು ಜ ಅಕ್ಕಿಟ್ಟಲ್ಲೇ ಹಾಕೋದ್ರಿಂದ ಅದು ಅದು ಚೆನ್ನಾಗಿ ಬರೋದಿಲ್ಲ ಅನ್ನೋ ಕಾರಣದಿಂದ ಒಂದು ಸ್ವಲ್ಪನೇ ಅದಕ್ಕೆ ರಂಗೋಲಿ ಪೌಡ್ರನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ನಾವು ಹಲಿಗೆ ಅಥವಾ ಒಂದು ಗ್ರಾನೈಟ್ ಕಲ್ಲನ್ನು ಸಹ ನಾವು ತಗೋಬೋದು ದೇವ್ರ ಮನೇಲಿ ಡೈರೆಕ್ಟಾಗಿ ಅದೇ ಒಂದು ಏನು ನಾವು ದೇವ್ರ ಕಟ್ಟೆ ಇರುತ್ತೆ ನೋಡಿ ಅದ್ರ ಮೇಲ್ಗಡೆ ಡೈರೆಕ್ಟಾಗಿ ಹಾಕೋದು ಬೇಡ ಈ ರೀತಿಯಾಗಿ ಹಲಿಗೆ ಅಥವಾ ಮಣೆ ಅಥವಾ ಒಂದು ಇನ್ನೊಂದು ಎಕ್ಸ್ಟ್ರಾ ಕಲ್ಲನ್ನು ಅದ್ರ ಮೇಲ್ಗಡೆ ಹಾಕಿ ನೀವು ಈ ಒಂದು ಯಂತ್ರವನ್ನು ಹಾಕಿಬಿಟ್ಟು ನಾವು ಪೂಜೆ ಮಾಡೋದರಿಂದ ಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರ್ತಾಳೆ ನಮ್ಮ ಆರ್ಥಿಕ ಸಮಸ್ಯೆಯು ಎಲ್ಲನೂ ಸಹ ನಿವಾರಣೆಯಾಗುತ್ತೆ ಮನೆಯಲ್ಲಿ ಯಾವುದೇ ಹಣಕಾಸಿನ ತೊಂದರೆ ಇದ್ದರೂ ಸಹ ಈ ಒಂದು ಯಂತ್ರವನ್ನು ಪೂಜೆ ಮಾಡೋದರಿಂದ ತುಂಬನೇ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಆದ್ದರಿಂದ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನೋಡಿ ಈ ರೀತಿಯಾಗಿ ಒಂಬತ್ತು ಬಾಕ್ಸ್ಗಳನ್ನು ಹಾಕಿ ಈ ಒಂದು ನಂಬರ್ಸ್ನ ನಾವು ಬರೀಬೇಕು ಈ ನಂಬರ್ನ ಯಾವುದೇ ಕಾರಣಕ್ಕೂ ನಾವು ತಪ್ಪು ತಪ್ಪಾಗಿ ಬರೀಬಾರ್ದು ಏಕೆ ಅಂದರೆ ಈ ನಂಬರ್ಗಳನ್ನು ಕರೆಕ್ಟಾಗಿ ಬರೀಬೇಕು ಏಕೆ ಅಂದರೆ ಈ ನಂಬರ್ಗಳ್ನ ನಾವು ಯಾವುದೇ ರೀತಿಯಾಗಿ ಯಾವ ಕಡೆಯಿಂದನೂ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದರೂ ಸಹ ಸೆವೆಂಟಿ ಟೂನೇ ಬರುತ್ತೆ ಸೆವೆಂಟಿ ಟೂ ಅಂದರೆ ಸೆವೆನ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ನೈನ್ ಬರುತ್ತೆ ನೈನ್ ಬಾಕ್ಸಸ್ ಬರುತ್ತೆ ಆಮೇಲೆ ನಾವು ಇದಕ್ಕೆ ಒಂದು ರೂಪಾಯಿ ಕಾಯಿನನ್ನು ಇಟ್ಟರೆ ನೈನ್ ಒಂದು ರೂಪಾಯಿ ಅಂದರೆ ಒಂಬತ್ತು ಒಂಬತ್ತು ಬಾಕ್ಸಲ್ಲಿ ನಾವು ಒಂಬತ್ತು ಅಂತ ಬರುತ್ತೆ ಆಮೇಲೆ ನಾವು ಐದು ರೂಪಾಯಿ ಕಾಯಿನ ಇಡೋದ್ರಿಂದ ಐದು ಒಂಬತ್ತಲೇ ನಲ್ವತ್ತೈದು ಫೋರ್ ಪ್ಲಸ್ ಫೈವ್ ಇಸ್ ಇಕ್ವಲ್ಟು ನೈನ್ ಬರುತ್ತೆ ಯಾವುದೇ ರೀತಿಯಿಂದ ನಾವು ಲೆಕ್ಕ ಮಾಡಿದರೂ ಸಹ ನೈನ್ ಬರುತ್ತೆ ಆದ್ದರಿಂದ ನಾವು ನಂಬರನ್ನು ಯಾವುದೇ ಕಾರಣಕ್ಕೂ ತಪ್ಪಾಗಿ ಬರೀಬಾರ್ದು ಕರೆಕ್ಟಾಗೆ ಬರೀಬೇಕು ನೋಡಿ ಈ ರೀತಿ ಎಲ್ಲನೂ ಸಹ ನಂಬರ್ನ ನಾವು ಬರೆದ ಮೇಲೆ ಅದಕ್ಕೆ ನಾನು ಅರಿಶಿನ ಮತ್ತು ಕುಂಕುಮನ ಆಗ್ತಾಯಿದ್ದೀನಿ ನಾನು ಈ ಒಂದು ಯಂತ್ರವನ್ನು ನಾವು ಪ್ರತಿ ಮಂಗಳ ಮಂಗಳವಾರ ಅಥವಾ ಶುಕ್ರವಾರನೂ ಪೂಜೆ ಮಾಡ್ಬೋದು ಮಂಗಳವಾರ ಮಾಡಿದರೆ ತುಂಬನೇ ಶ್ರೇಷ್ಠ ನಾಲ್ಕು ಮಂಗಳವಾರ ಇಲ್ಲ ಎಂಟು ಮಂಗಳವಾರ ಪೂಜೆ ಮಾಡಬೇಕು ನಮ್ಮದು ಮನೇಲಿ ಏನು ಸಮಸ್ಯೆ ಇದೆ ಅಂತಂದು ಅದನ್ನು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ನಾವು ಇಷ್ಟು ಮಂಗಳವಾರ ಇಷ್ಟು ಶುಕ್ರವಾರ ಪೂಜೆ ಮಾಡ್ತೀವಿ ಅಂತಂದು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋದರಿಂದ ನಮ್ಮ ಸಮಸ್ಯೆಗಳು ಎಲ್ಲನೂ ಸಹ ನಿವಾರಣೆ ಆಗ್ತವೆ ಆಮೇಲೆ ನೋಡಿ ನಾವು ಇದನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಇದನ್ನು ಸಂಜೆ ಟೈಮಲ್ಲೇ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಐದರಿಂದ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಗೋಧೂಳಿ ಲಗ್ನದಲ್ಲಿ ಅದೇ ತುಂಬನೇ ಒಳ್ಳೆಯದು ಇಲ್ಲ ಅಂತ ಬೆಳಗ್ಗೆಗಿಂತ ಸಂಜೆ ಟೈಮ್ ಪೂಜೆ ಮಾಡಬೇಕು ಆಮೇಲೆ ಈ ಒಂದು ಪೂಜೆ ಮಾಡಿ ನೆಕ್ಸ್ಟ್ ದಿನ ದಿನ ಈ ಇದರಲ್ಲಿ ಇಟ್ಟಿರುವಂಥ ಕಾಯಿನಗಳನ್ನ ಹಾಗೆಯೇ ನಾವು ಸ್ಟೋರ್ ಮಾಡಿಡಬೇಕು ಯಾವುದೇ ಕಾರಣಕ್ಕೂ ನಾವು ಏನೇ ಸಮಸ್ಯೆ ಇದ್ದರೂ ಸಹ ನಾವು ಉಪಯೋಗಿಸ್ಕೊಳೋಕೆ ಹೋಗಬಾರ್ದು ನೋಡಿ ಅರ್ಶಿನ ಕುಂಕುಮ ಆಮೇಲೆ ಅಕ್ಷತೆನೂ ಸಹ ನಾನು ಅದ್ರ ಮೇಲ್ಗಡೆ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಏನೇ ಸಮಸ್ಯೆ ಇದ್ದರೂ ಈ ಒಂದು ಕಾಯಿನ ನಾವು ಉಪಯೋಗಿಸ್ಕೊಳಕ್ಕೆ ಹೋಗ್ಬಾರ್ದು ಹಾಗೇ ಸ್ಟೋರ್ ಮಾಡಿ ಎತ್ತಿ ಇಟ್ಟು ನಾವು ಪ್ರತಿ ನಾವು ವಾರ ವಾರ ನಾವು ಪೂಜೆ ಮಾಡ್ತೀವಿ ನೋಡಿ ಆಗ ಪ್ರತಿ ಸಾರಿನೂ ಅದೇ ಕಾಯಿಯನ್ನು ಯೂಸ್ ಮಾಡಬೇಕು ನಾವು ಆಮೇಲೆ ಈ ಒಂದು ರಂಗೋಲಿ ಪೌಡ್ರನ್ನ ಏನು ಮಾಡಬೇಕು ಹೂವು ಎಲ್ಲ ಉಳಿದಿರೋದನ್ನ ನೆಕ್ಸ್ಟ್ ಡೇ ಅಂದರೆ ಕ್ಲೀನಲ್ಲಿ ಎಲ್ಲ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಯಾರು ತುಳಿದೇ ಇರೋಂಥ ಜಾಗ ಅಥವಾ ಗಿಡದ ಹತ್ರ ಹಾಕಬೇಕು ಇಲ್ಲಪ್ಪ ಅಂದರೆ ಒಂದು ಕವರಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಅರಿಯೋ ನೀರಿ ಬಿಟ್ರೆ ತುಂಬಾ ಒಳ್ಳೆಯದು ನಾವು ಆಮೇಲೆ ನೋಡಿ ಈ ರೀತಿಯಾಗಿ ಜಾಗ ಇದ್ದರೆ ನಮಗೆ ಪಕ್ಕದಲ್ಲಿ ಓಂ ಅಂತ ಶ್ರೀ ಆಮೇಲೆ ಸ್ವಸ್ತಿಕ್ನ ನಾವು ಬಿಡಿಸ್ಕೊಳ್ಳೋಣ ಜಾಗ ಇದ್ದರೆ ಬಿಡಿಸ್ಕೊಳ್ಳೋಣ ತುಂಬಾ ಒಳ್ಳೆಯದು ಆಮೇಲೆ ಲಕ್ಷ್ಮಿಪಾದ ಗೋಪಾದನೂ ಸಹ ಬಿಡಿಸ್ಬೋದು ಅದು ಸಹ ತುಂಬನೇ ಒಳ್ಳೆಯದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಕ್ಷ್ಮಿಪಾದ ಮತ್ತು ಗೋಪಾದವನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ಬಿಡಿಸ್ಬೇಕು ಅನ್ನೋದನ್ನು ನಾನು ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಈ ಒಂದು ಪೂಜೆ ಮಾಡೋದರಿಂದ ನಮ್ಮ ನಮಗೆ ಯಾವುದೇ ರೀತಿಯಾದ ತೊಂದರೆ ಇದ್ದರೂ ಸಹ ನಿವಾರಣೆ ಆಗುತ್ತೆ ಆಮೇಲೆ ಈ ಪೂಜೆ ಜೊತೆಗೆ ನಾವು ಪೂಜೆ ಮಾಡಿ ಪ ಮಾಡ್ತಾ ನಾವು ಈ ಒಂದು ಕುಬೇರ ಮಂತ್ರವನ್ನು ನಾವು ನೂರ ಎಂಟು ಬಾರಿ ಹೇಳ್ಕೋಬೇಕು ಫ್ರೆಂಡ್ಸ್ ನಾವು ಆಗಲೇ ತುಂಬಾ ಈ ಒಂದು ಪೂಜೆಗೆ ಫಲ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಅಕಸ್ಮಾತ್ ನೂರ ಎಂಟು ಬಾರಿ ಹೇಳ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ಒಂಬತ್ತು ಅಥವಾ ಇಪ್ಪತ್ತೊಂದು ಸಾರಿ ಅಥವಾ ನೂರ ನಲವತ್ತೆಂಟು ಸಾರಿನಾದರೂ ಹೇಳ್ಕೊಳ್ಳೇಬೇಕು ಈ ಒಂದು ಕುಬೇರ ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಆಮೇಲೆ ಪೂಜೆಯ ಫಲ ತುಂಬ ಬೇಗನೆ ನಮಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಈ ಕುಬೇರ ಮಂತ್ರದ ಜೊತೆಗೆ ಯಂತ್ರ ಇದು ಇದ್ರ ಜೊತೆಗೆ ಕುಬೇರ ರಂಗೋಲಿನ ಸಹ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಅದು ಇನ್ನೂ ಒಳ್ಳೆಯದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕುಬೇರ ರಂಗೋಲಿಯನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ಶೇರ್ ಮಾಡ್ತೀನಿ ನಾನು ನೋಡಿ ಐದು ರೂಪಾಯಿ ಕಾಯನ್ನು ಗೋಲ್ಡ್ ಕಲರ್ ಕಾಯನ್ನು ತಗೊಂಡಿದ್ದೀನಿ ನಾನು ಯಾವುದೇ ಕಾಯನ್ನು ತಗೊಂಡ್ರೆ ಒಂದೇ ತರನೇ ಇರಬೇಕು ಗೋಲ್ಡ್ ಕಲರ್ ಅಲ್ಲೇ ಇರಬೇಕು ಇದು ಗೋಲ್ಡ್ ಕಲರ್ ಅಂದರೆ ತಾಮ್ರದ ಒಂದು ನಾಣ್ಯ ಆಗಿರೋದ್ರಿಂದ ತಾಮ್ರದಲ್ಲೇ ಪೂಜೆ ಮಾಡಬೇಕು ಅದೇ ಸ್ಟೀಲ್ ಕಲರ್ ಇರುತ್ತೆ ನೋಡಿ ಅದು ಸ್ಟೀಲ್ ಕಬ್ಬಿಣನೋ ಗೊತ್ತಿರಲ್ಲ ಅದು ಬೇಡ ಈ ರೀತಿಯಾಗಿ ಒಂದೇ ತರದ ಐದು ರೂಪಾಯಿ ಗೋಲ್ಡ್ ಕಲರ್ ಕಾಯನ್ನೇ ತಗೊಳ್ಳಿ ಇದು ತಾಮ್ರದ ಒಂದು ಆಗಿರೋದ್ರಿಂದ ಪೂಜೆಗೆ ಇದು ಶ್ರೇಷ್ಠ ನೋಡಿ ಐದು ಫೈವ್ ನಂಬರ್ ಏನಿರುತ್ತೆ ಅದು ಕೆಳಗಡೆ ಬರಬೇಕದು ಮೇಲ್ಗಡೆ ಬರಬಾರ್ದು ಕೆಳಗಡೆ ಬರೋ ತರನೇ ಇಟ್ಬಿಟ್ಟು ನಾವು ಪೂಜೆ ಮಾಡಬೇಕು ಈ ಒಂದು ಪೂಜೆಗೆ ಕೆಂಪು ಹೂವೇ ತುಂಬಾನೇ ಶ್ರೇಷ್ಠ ನಾವು ಕೆಂಪುವಿಂದನೇ ಪೂಜೆ ಮಾಡಬೇಕು ಗುಲಾಬಿ ದಳಗಳು ಅಥವಾ ಗುಲಾಬಿ ಹೂವು ಅಥವಾ ಏನಂದ್ರೆ ಹಳದಿ ಹೂವಿಂದನೂ ಮಾಡ್ಬೋದು ಆದ್ರೆ ಕೆಂಪೂವಿಂದನೇ ಪೂಜೆ ಮಾಡಬೇಕು ನಾವು ಅದು ತುಂಬಾನೇ ಒಳ್ಳೆಯದು ನೀವು ಸಹ ಇದೇ ರೀತಿಯೇ ಪೂಜೆ ಮಾಡಿ ನಿಮ್ಮ ಒಂದು ಏನೇ ಸಮಸ್ಯೆ ಇರಲಿ ಹೇಳ್ಕೊಂಡ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ಈ ಒಂದು ಈ ರೀತಿಯಾಗಿ ನಾವು ಅಲ್ಲಿಗೆ ಮೇಲೆ ಈ ಒಂದು ನಂಬರ್ಸ್ನ ಈ ರೀತಿಯೆಲ್ಲ ಈ ಒಂದು ಯಂತ್ರವನ್ನು ರೆಡಿ ಮಾಡಿಬಿಟ್ಟು ಪೂ ಪೂಜೆ ಮಾಡಬೇಕಾದ್ರೆ ದೇವ್ರ ಮನೆಯಲ್ಲೇ ಇಟ್ಟು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಇಟ್ಟುಬಿಟ್ಟು ಪೂಜೆ ಮಾಡಬೇಕು ಅಕಸ್ಮಾತ್ ನಮಗೆ ದೇವ್ರ ಮನೆಯಲ್ಲಿ ಜಾಗ ಇಲ್ಲ ಅಂತಂದರೆ ಯಾರು ತುಳಿದೇ ಇರೋಂಥ ಜಾಗ ಈಶಾನ್ಯ ಮೂಲೆಯಲ್ಲಿ ಇಡಬಹುದು ಆದರೆ ಅದಕ್ಕಿಂತ ನಾವು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋದು ಅದು ತುಂಬಾ ಒಳ್ಳೆಯದು ನೋಡಿ ನಾನು ಗುಲಾಬಿ ದಳಗಳನ್ನು ನಾನು ಇಡ್ತಾ ಇದ್ದೀನಿ ನಾನು ಕೆಂಪು ಅದು ಆಗಿರೋದ್ರಿಂದ ಗುಲಾಬಿ ದಳಗಳಿಂದನೇ ಪೂಜೆ ಮಾಡಬೇಕು ಆಮೇಲೆ ಇದಕ್ಕೆ ನೈವೇದ್ಯಕ್ಕೆ ಏನು ಬೇಕಾದರೂ ಇಡ್ಬೋದು ಫ್ರೆಂಡ್ಸ್ ಅಂದರೆ ಸಿಹಿ ಸಿಹಿ ಅಂದರೆ ನಾವು ಪೊಂಗಲ್ ಥರ ಪಾಯಸ ಮಾಡ್ತೀವಲ್ವ ಕೇಸರಿ ಭಾತ್ ಮಾಡ್ತೀವಿ ಸಿಹಿ ಲಕ್ಷ್ಮಿಗೆ ಅದು ತುಂಬಾ ಪ್ರಿಯವಾಗಿರುವಂಥದ್ದು ಲಕ್ಷ್ಮಿಗೆ ಇಷ್ಟ ಆಗಿರುವಂಥದನ್ನೇ ನಾವು ಮಾಡಬೇಕು ಇಲ್ಲಾಂದರೆ ಹಾಲು ಸಕ್ಕರೆ ಅಥವಾ ಕಡಲೆ ಸಕ್ಕರೆನೂ ಸಹ ಇಟ್ಬಿಟ್ಟು ನಾವು ನೈವೇದ್ಯ ಮಾಡ್ಬೋದು ಈ ರೀತಿಯಾಗಿ ಇಟ್ಬಿಟ್ಟು ನಾವು ದೇವ್ರ ಮನೆಯಲ್ಲಿ ಪ್ರತಿ ಮಂಗ ಮಂಗಳವಾರ ನಾವು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಇದರಿಂದ ನೀವು ಸಹ ಈ ರೀತಿ ಪೂಜೆ ಮಾಡಿ ನೀವು ನೋಡಿ ಇಷ್ಟೇ ಇದೆಲ್ಲನೂ ಸಹ ರೆಡಿ ಆಯಿತು ಇದು ತುಂಬ ಸಿಂಪಲ್ಲಾಗಿರುವಂಥ ಪೂಜೆ ಯಾವುದೇ ರೀತಿಯಾದ ಖರ್ಚು ಅಥವಾ ಯಾವುದೇ ರೀತಿಯಾದ ಆಡಂಬರ ಏನೂ ಇಲ್ಲ ತುಂಬ ಈಸಿಯಾಗಿ ನಾವು ಏನಂದರೆ ನಂಬರ್ಸ್ನ ಕರೆಕ್ಟಾಗಿ ನಾವು ಬರೀಬೇಕು ಅದೇ ಇಂಪಾರ್ಟೆಂಟು ನಂಬರ್ಸ್ನ ಆಮೇಲೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಂದನೇ ಪೂಜೆ ಮಾಡಬೇಕು ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ರಂಗೋಲಿ ಪುಡಿ ಪೌಡ್ರ್ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲ ಮಿಕ್ಸ್ ಮಾಡ್ಕೊಳ್ಳದೇ ಇದ್ರೂ ಸಹ ತುಂಬಾ ಒಳ್ಳೆಯದು ಮೇಯ್ನಾಗಿ ನಂಬರ್ಸು ಕರೆಕ್ಟಾಗಿ ಹಾಕಬೇಕು ಈ ಒಂದು ಪೂಜೆಗೆ ಆಮೇಲೆ ಮಂತ್ರವನ್ನು ಸಹ ಚೆನ್ನಾಗಿ ಕರೆಕ್ಟಾಗಿ ಹೇಳಬೇಕು ಇದು ನೋಡಿ ಕಪ್ಪು ಇರುವೆ ಓಡಾಡ್ತಾ ಇದ್ವು ಅದು ಒಂಚೂರು ಹಾಗೆ ನಾನು ತೋರಿಸ್ದೆ ನಾನು ಈ ರೀತಿಯಾಗಿ ಕಪ್ಪು ಇರುವೆಗಳು ಮನೆಯಲ್ಲಿದ್ದರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕಪ್ಪು ಇರುವೆಗಳು ತುಂಬಾ ಓಡಾಡ್ತಾ ಇದ್ವು ಇಷ್ಟೇ ಫ್ರೆಂಡ್ಸ್ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಪೂಜೆ ಮಾಡಿಕೊಂಡು ನಾವು ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡು ಮಾಡಿಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಲಕ್ಷ್ಮಿಗೆ ಪ್ರಿಯ ಆಗಿರುವಂಥ ಕೆಲವೊಂದು ವಸ್ತುಗಳನ್ನು ನಾವು ಮನೆಯಲ್ಲಿ ಇಡೋದ್ರಿಂದ ನಾವು ಅಂದರೆ ನಾವು ಏನೋ ಒಂದು ಮನೆ ಬೀರುನಲ್ಲಿ ನಾವು ನಮ್ಮದು ಒಂದು ಹಣದ ಪೆಟ್ಟಿಗೆಯನ್ನು ಇಡ್ತೀವಿ ನೋಡಿ ಲಾಕರು ಅಲ್ಲಿನೂ ಸಹ ನಾವು ಕೆಲವೊಂದು ಲಕ್ಷ್ಮಿಗೆ ಪ್ರಿಯ ಆಗಿರುವಂಥ ಇಡೋದರಿಂದ ಆಮೇಲೆ ದೇವ್ರ ಮನೆಯಲ್ಲೂ ಲಕ್ಷ್ಮಿಗೆ ಪ್ರಿಯ ಆಗಿರುವಂಥ ಕೌಡೆ ಗೋಮತಿ ಚಕ್ರ ಆಮೇಲೆ ಕಮಲದ ಬೀಜಗಳು ಈ ರೀತಿಯಾಗಿ ಇಡೋದ್ರಿಂದ ತುಂಬಾ ನಮ್ಮ ಮನೆಯಲ್ಲಿ ಒಳ್ಳೆಯದಾಗುತ್ತೆ ನಾನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೇಲಿ ನಾನೆಲ್ಲ ಏನೆಲ್ಲ ಇಟ್ಟಿದ್ದೀನಿ ಕೌಡೆಗಳು ಗೋಮತಿ ಚಕ್ರ ಆಮೇಲೆ ಏನು ಈ ರೀತಿಯಾಗಿದೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವನಾಯ ಧನ ಧಾನ್ಯಾದಿಪದ ಹೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಪಾಯ ಸ್ವಾಹ ಎಂದು ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಹೇಳ್ಕೊಳ್ಳಿ ಈ ಒಂದು ಮಂತ್ರವನ್ನು ಹೇಳ್ಬಿಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಓಕೆ ಬಾಯ್ ಸಿ ಯು ಫ್ರೆಂಡ್ಸ್